ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ನಡೆದಿದೆಯಾ ತೀವ್ರ ಕಸರತ್ತು. ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬರ್ತಿದ್ದಂತೆ ಸಚಿವರು ಆಕ್ಟಿವ್ ಆಗಿದ್ದಾರೆ, ಪದೇ ಪದೇ ಭೇಟಿಯಾಗ್ತಿದ್ದಾರೆ. ಡಿನ್ನರು, ಲಂಚು, ಬ್ರೇಕ್ಫಾಸ್ಟು ಅಂತ ಹೇಳಿ ಪದೇ ಪದೇ ಭೇಟಿಯಾಗಿ ಚರ್ಚೆಗಳಾಗ್ತಾ ಇದೆ. ಆ ಒಂದು ಕಸರತ್ತು ಕೂಡ ನಡೀತಾ ಇದೆ, ಬಟ್ ಅದು ಬಹಿರಂಗವಾಗಿ ಗೊತ್ತಾಗ್ತಾ ಇಲ್ಲ. ಕುತೂಹಲ ಮೂಡಿಸ್ತಾ ಇದೆ ಇಬ್ಬರು ಸಚಿವರ ಭೇಟಿ ಮತ್ತು ಚರ್ಚೆ. ನೋಡಿ, ಮತ್ತೆ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ, ಹಾಗೆ ಪರಮೇಶ್ವರ್ ಮತ್ತೆ ಮತ್ತೆ ಭೇಟಿ ಆಗ್ತಾ ಇದ್ದಾರೆ. ತುಮಕೂರಿನ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಇಬ್ಬರು ನಾಯಕರು. ಮೊನ್ನೆಯಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದರು, ಅದು ದೊಡ್ಡ ಮಟ್ಟದ ಚರ್ಚೆ ಕಾರಣ ಆಯಿತು, ಕುತೂಹಲ ಇತ್ತು. ಅದಕ್ಕೂ ಮುನ್ನ ಎರಡು ಬಾರಿ ಭೇಟಿಯಾಗಿದ್ದರು ಸತೀಶ್ ಹಾಗೆ ಪರಮ. ರಾಜಕಾರಣದಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಸಚಿವದ್ವಯರ ಭೇಟಿ. ನೋಡಿ, ನೋಡ್ತಾ ಇದ್ದೀವಿ, ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಲ್ವಾ, ಅದು ಪರಮೇಶ್ವರ್ ಒಡೆತನದ್ದು. ಅಲ್ಲಿ ತುಮಕೂರಲ್ಲಿ ಭೇಟಿಯಾಗಿದ್ದಾರೆ ಇಬ್ಬರು ನಾಯಕರು, ಪರಸ್ಪರ ಭೇಟಿಯಾಗಿ ಅದೇನು ಚರ್ಚೆ ಮಾಡಿದ್ದಾರೆ. ದಲಿತ ಸಿಎಂ ಕೂಗು ಚರ್ಚೆ ಆಗ್ತಾ ಇದೆ ಈಗ, ಯಾಕಂದರೆ ಈಗ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವ್ರ ಮೇಲೆ ತನಿಖೆ ಆಗ್ತಾ ಇದೆ. ಹಾಗಾಗಿನೇ ಈ ಟೈಮ್ ಇದೆಯಲ್ವಾ, ಈಗ ಬೇರೆ ವಿಚಾರದಲ್ಲಿ ಅಥವಾ ಬೇರೆ ಸಂದರ್ಭದಲ್ಲಿ ಇಬ್ಬರು ಮುಖಾಮುಖಿಯಾಗಿ ಭೇಟಿಯಾಗಿ ಚರ್ಚೆ ಮಾಡಿದ್ರೆ, ಅವರು ಗಂಟೆಗಟ್ಟಲೆ ಮಾತಾಡಿದರೆ, ಯಾರೋ ಅದಕ್ಕೆ ರೆಕ್ಕೆ ಪುಕ್ಕುಗಳನ್ನು ಕೊಡ್ತಾ ಇರಲಿಲ್ಲ. ಈಗ ಮತ್ತಷ್ಟು ಪುಷ್ಟಿ ಆಗ್ತಾ ಇದೆ ದಲಿತ ಸಿಎಂ ಕೂಗು. ಯಾಕಂತ ಹೇಳಿದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಖರ್ಗೆ ಅವ್ರನ್ನ ಭೇಟಿಯಾಗಿದ್ರು, ಪರಮೇಶ್ವರ್ ಅವ್ರನ್ನ ಪದೇ ಪದೇ ಭೇಟಿಯಾಗ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಡಿ ಕೆ ಶಿವಕುಮಾರ್ ಆ್ಯಂಡ್ ಬ್ರದರ್ ಅವ್ರು ನೋಡಿದ್ರೆ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ, ಮೊದಲು 2.5 ಅಂತಂದ್ರು, ಈಗ 5 ವರ್ಷ ಅಂತ ಹೇಳ್ತಿದ್ದಾರೆ. ಏನೋ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ, ಆಂತರಿಕವಾಗಿ ನಡೀತಾ ಇದೆ. ಅದಕ್ಕೆ ಪುಷ್ಟಿ ನೀಡಿದಂತಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಹೇಳಿದ್ರು 2028 ನಾನು ಕೂಡ ಸಿಎಂ ಆಗ್ತೀನಿ, ಅವಾಗ ಕ್ಲೇಮ್ ಮಾಡ್ತೀನಿ ಅಂತೇಳಿ. ಆದರೆ ಈಗ ಸಿದ್ದರಾಮಯ್ಯನವರು ಏನಾದರೂ ರಾಜೀನಾಮೆ ಕೊಟ್ಟು ಬಿಟ್ಟರೆ, ಆ ಪರಿಸ್ಥಿತಿ ಬಂದುಬಿಟ್ರೆ ಕಾಂಗ್ರೆಸ್ನಲ್ಲಿ ಯಾರು ಸಿಎಂ ಆಗಬೇಕು ಅನ್ನುವಂತಹ ಪ್ರಶ್ನೆಗೆ ಉತ್ತರ ನೋಡೋದಾದರೆ, ನಾವು ದಲಿತ ಸಿಎಂ ಮಾಡಬೇಕು ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಅದು ಪರಮೇಶ್ವರ್ ಅಥವಾ ಜಾರಕಿಹೊಳಿ ಅವರು ಗೊತ್ತಿಲ್ಲ, ಅವ್ರು ನಿರಾಕರಿಸ್ತಾ ಇದ್ದಾರೆ. ಇಲ್ಲ, ಆ ಥರದ ಪ್ರಸ್ತಾವನೆಗಳಿಲ್ಲ, ಇರೋದು ಒಂದೇ ಸೀಟು, ಇದು ಆಲ್ರೆಡಿ ಸಿದ್ದರಾಮಯ್ಯ ಇದ್ದಾರೆ, 5 ವರ್ಷ ಅವರೇ ಆಗಿರ್ತಾರೆ ಅಂಥೇಳಿ. ಹೈಕಮಾಂಡ್ ಬೆಂಬಲ ಕೂಡ ಪರಮೇಶ್ವರ್ಗೆ ಹಾಗೆ ಸತೀಶ್ ಜಾರಕಿಹೊಳಿಗೆ ಇರಬಹುದು. ಸಿದ್ದರಾಮಯ್ಯನವರು ಗಟ್ಟಿಯಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ, ಹೈಕಮಾಂಡ್ ಕೂಡ ಅವ್ರ ಬೆನ್ನಿಗಿದೆ. ಆದ್ರೂ ಹೊರತು ಕೂಡ ಚರ್ಚೆಗಳು ಆಗ್ತಾ ಇದೆ. ನೋಡಿ, ಅವರು ಹೇಳಿದ್ದಾರೆ ಭೇಟಿಯಾಗಿದ್ದೀವಿ, ಊಟ ಮಾಡಿಸಿದ್ರು ಅಷ್ಟೇ, ಪರಮೇಶ್ವರ್ ಊಟ ಮಾಡಿಸಿದ್ರು ಅಷ್ಟೇ. ಹಾಗೆ ಇಲ್ಲ, ಕೆಲಸ ಇತ್ತು, ಸಾಹೇಬ್ರನ್ನ ಮಾತಾಡ್ಸೋಕೆ ಬಂದಿದ್ದೆ, ಕೆಲಸ ಇತ್ತು, ಸಿಕ್ಕರು, ಹಾಗೆ ಊಟ ಮಾಡಿದ್ರು, ಬೇರೆ ಏನೂ ಕೂಡ ಚರ್ಚೆ ಆಗಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನಾವು ಸಚಿವರು ಶಾಸಕರ ಮೇಲೆ ಭೇಟಿ ಆಗ್ತಿರ್ತೀವಂತ ಅದರಲ್ಲಿ ವಿಶೇಷ ಅರ್ಥ ಕಲ್ಪಿಸುವುದು ಬೇಡ. ಸದ್ಯಕ್ಕೆ ದಲಿತ ಸಿಎಂ ಪ್ರಸ್ತಾವನೆ ಇಲ್ಲ, ಇದ್ರೆ ನಾವೇ ಹೇಳ್ತೀವಿ ಬಿಡಿ, ಅದನ್ನು ಇರೋದು ಒಂದೇ ಸ್ಥಾನ, ಅಂಥದ್ದೇನು ಚರ್ಚೆ ಆಗಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಈಗ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವರು ಏನೇ ಹೇಳಿ, ಆದರೆ ದಲಿತ ಸಿಎಂ ಕೂಗು ಮಾತ್ರ ಎದ್ದಿರೋದು ನಿಜ. ಕಾಂಗ್ರೆಸ್ನಲ್ಲಿ ಒಳಗೊಳಗೆ ಆಂತರಿಕವಾಗಿ ಚರ್ಚೆಗಳಾಗ್ತಾ ಇದೆ, ಯಾರು ಮಾಡಬೇಕು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಅಂಥೇಳಿ. ಸತೀಶ್ ಜಾರಕಿಹೊಳಿ ಕೂಡ ಅವರ ಹೆಸರು ಬಲವಾಗಿ ಕೇಳಿಬರ್ತಾ ಇದೆ ಈಗ. ಅದನ್ನು ಬಿಟ್ಟರೆ ಪರಮೇಶ್ವರರು ಕೂಡ ರೇಸ್ನಲ್ಲಿದ್ದಾರೆ, ಯಾಕೆಂದರೆ ಅವರೇ ದಲಿತರಿಗೆ ಅವಕಾಶ ಸಿಗಲಿಲ್ಲ, ಸಿ ಎಂ ಆಗುವಂಥ ಅವಕಾಶ ಇತ್ತು ಅಂತ ಭಾಳ ಸಲ ಹೇಳಿದ್ದಾರೆ, ನನಗಾಗಿರ್ಬೋದು, ಖರ್ಗೆಯವ್ರಿಗಾಗಿರ್ಬೋದು ಅಂತೇಳಿ. ಬಸವಲಿಂಗಪ್ಪ ಸಾಕಷ್ಟು ಬಾರಿ ಹೇಳಿದ್ದಾರೆ ಅವರು ಉದಾಹರಣೆಗಳ ಸಮೇತವಾಗಿ. ಹಾಗಾಗಿಯೇ ಈಗ ಇಬ್ಬರೂ ಪದೇ ಪದೇ ಭೇಟಿಯಾಗ್ತಿರೋದ್ರಿಂದಾಗಿ ದಲಿತ ಸಿ ಎಂ ಕೂಗಿಗೆ ಮತ್ತಷ್ಟು ರೆಕ್ಕೆ ಪುಕ್ಕ ಬರ್ತಾ ಇದೆ. ಬೆಟ್ಟಾಗಿದ್ದೀವಿ, ಊಟ ಮಾಡಿಸಿರು ಅಷ್ಟೇ, ನಂದು ಬೇರೆ ಕಾರ್ಯಕ್ರಮ ಇತ್ತು, ಸೊ ಅಲ್ಲಿ ಬಂದಿದ್ದೆ, ಸಾಹೇಬ್ ನೋಡ್ಕೊಳಕ್ಕೆ ಬಂದಿದ್ವಿ, ಊಟ ಮಾಡಿಸ್ರು ಅಷ್ಟೇ. ಬೇರೆ ಏನು ಚರ್ಚೆ ಆಗಿಲ್ಲ, ಬೇರೆ ಏನಾಗ್ತದೆ, ಏನಿತ್ತು ಇಲ್ಲ, ನಾವಿಲ್ಲಿ ಕೊಡಬಾರ್ದು ಅಂತ ಹೇಳಿರಲ್ಲ, ಅವ್ರು ಕೂಗ್ ಮಾಡಿದ್ರೆ ನಾವು ಬೇಡ ಅಂತ ಹೇಳಿದ್ರೆ, ಯಾವುದೋ ಅದು ಈ ಸಿ ಎಮ್ಗೆ ಸಾಹೇಬ್ರು ಹೆಂಗೆ ಭೇಟಿಯಾದ್ವಿ ಹಂಗೆ ಅಷ್ಟೇ, ಅದು ನಮ್ಮ ಅಧ್ಯಕ್ಷರಿಗೆ ಹೋಗಿದ್ದೀವಿ ಅಷ್ಟೇ, ಭೇಟಿಯಾಗಿದ್ದೀವಿ,
ಬಿಟ್ಟರೆ ಬೇರೇನಿಲ್ಲ, ಭೇಟಾಗ್ತಾನೆ ಇರ್ತೀವಿ. ಮತ್ತೆ ಎಲ್ಲ ಒಂದೇ ಮಂತ್ರಿಗಳು ಶಾಸಕರು ಭೇಟಿ ಆಗ್ತಾನೆ ಇರ್ತೀವಿ, ಅದನ್ನ ನೀವ್ ಹೆಂಗ ಸೇರಿದ್ರಿ? ಡೈಲಿ ಸೇರ್ತಿರಲ್ಲ, ನಾವು ಹಂಗ ಸೇರ್ತಾನೆ ಇರ್ತೀವಿ. ಹೇಳಿದ್ರೆ ಈಗ ದಲಿತ ಸಿಎಂ ಈಗ ಸದ್ಯಕ್ಕೆ ಇಲ್ಲ, ಪ್ರಸ್ತಾವನೆ ಇದ್ದಾಗ ಹೇಳ್ತೀವಿ, ನಿಮ್ ಕರ್ದ್ ನಾವ್ ಹೇಳ್ತೀವಿ, ನಮ್ ಡಿಮಾಂಡ್ ಇದೆ ಅಂತ. ಈಗಿಲ್ಲ ಯಾವ್ದು ಖಾಲಿನೇ ಇಲ್ಲ, ಎಲ್ಲಿ ಯಾರಿಗೆ ಮಾಡೋರು, ಯಾರ ಜಾಗದಾಗ ಮಾಡೋರು? ಸಿಎಂ ಇರೋದು ಒಂದೇ ಸ್ಥಾನ, ಮತ್ತೆ ಎಲ್ಲಿ ಮಾಡೋರು? ಈ ಆದ ಅದು ಸನ್ನಿವೇಶ ಸಮಯಕ್ಕೆ ಬಂದಿಲ್ಲ, ಬಂದಾಗ ನಿಮ್ಗೆ ಹೇಳ್ತೀವಿ. ಪದೇ ಪದೇ ಭೇಟಿ ಅಂದ್ರೆ ಅದು ಕಾರ್ಯಕ್ರಮ ಇತ್ತು, ಬಂದಿದ್ವಿ, ಊಟ ಮಾಡ್ರಿಕ್ಕಿಲ್ಲ, ಊಟ ಮಾಡಿಸಿದ್ರು ಅಷ್ಟೇ. ಮಣ್ಣು ನಾವು ಮಾಡಿಸಿದ್ವಿ ಊಟ, ಅವ್ರಿಗೆ ನಮ್ಮ ಮನೆಯಲ್ಲಿ ನಮ್ಮ ಮಾಡಿಸಿದ್ರು ಭೇಟಿ.